ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಅದೇನೋ ಗೊತ್ತಿಲ್ಲ ಚುನಾವಣಾ ಕ್ಷಣ ಸಮೀಪಿಸುತ್ತಿದ್ದಂತೆ ರಾಜಕೀಯ ಪಕ್ಷಗಳು ಪೈಪೋಟಿಗೆ ಬಿದ್ದಂತೆ ಜನರನ್ನು ಸೆಳೆಯಲು ಜಿದ್ದಿಗೆ ಇಳಿದಿವೆ ಪಕ್ಷ ಪಕ್ಷಗಳ ನಡುವೆ ಆರೋಪ ಪ್ರತ್ಯಾರೋಪಗಳು ಸಿನಿಮಾ ಡೈಲಾಗ್ಗಳನ್ನು ಮೀರಿಸುವ ಮಟ್ಟಿಗೆ ಕಿವಿಗಪ್ಪಳಿಸತೊಡಗಿವೆ ಇವೆಲ್ಲದರ ನಡುವೆ ಬಿ ಜೆ ಪಿ ರಾಜ್ಯ ಕೇಂದ್ರದಲ್ಲಿ ಆಡಳಿತದಲ್ಲಿದ್ದರೂ ಮೋದಿ ಅಮಿತ್ ಶಾರಂತಹ ಘಟಾನುಘಟಿ ನಾಯಕರಿದ್ದರೂ ಒಳಗೊಳಗೆ ಗೊಂದಲದಿಂದ ಬಸವಳಿದು ತಮ್ಮ ನಾಯಕರನ್ನೇ ನಿಭಾಯಿಸುವಲ್ಲಿ ಹತಾಶ ಸ್ಥಿತಿಗೆ ಬಂದಿರುವುದು ನಿಜಕ್ಕೂ ಆಶ್ಚರ್ಯವೇ ಸರಿ ಇದೇ ಈ ಹೊತ್ತಿನ ವಿಶೇಷ ಬಿಜೆಪಿ ಮನೆಯೊಂದು ನೂರು ಬಾಗಿಲು ನಿಮಗೆ ಗೊತ್ತಿದೆ ವೀಕ್ಷಕರೇ ಬಿಜೆಪಿ ನಾಯಕರ ಪೈಕಿ ಹಲವಾರು ಮಂದಿ ಆಡಳಿತ ಯುಗದಲ್ಲೇ ಪಕ್ಷಕ್ಕೆ ಮುಜುಗರ ತಂದಿಟ್ಟ ಅದೆಷ್ಟೋ ಸಂಗತಿಗಳು ಇನ್ನೂ ಮರೆತಿಲ್ಲ ಹಾಲಪ್ಪ ರೇಣುಕಾಚಾರ್ಯ ಸವದಿ ಸದಾನಂದಗೌಡ ಈಶ್ವರಪ್ಪರಂತಹ ನಾಯಕರ ಮೇಲೆ ಬಂದ ಗಂಭೀರ ಆರೋಪಗಳು ಪಕ್ಷಕ್ಕೆ ಒಂದು ಹಂತದಲ್ಲಿ ಹಿನ್ನಡೆ ತಂದರೂ ಮೋದಿ ಮತ್ತು ಅಮಿತ್ ಶಾ ಅವರಿಂದಾಗಿ ಒಂದು ಹಂತಕ್ಕೆ ತಣ್ಣಗಾಗಿ ನಿಟ್ಟುಸಿರು ಎಳೆದುಕೊಂಡಿತ್ತು ಅಧಿಕಾರಕ್ಕೆ ಬರಲೇಬೇಕು ಎನ್ನುವ ಹಠಕ್ಕೆ ಬಿದ್ದ ಬಿಜೆಪಿ ಮತ್ತೊಮ್ಮೆ ಆಪರೇಷನ್ನಿಗೆ ಇಳಿದು ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೆಸೆದು ಅಧಿಕಾರಕ್ಕೆ ಬಂದರೂ ಫಾರ್ಟಿ ಪರ್ಸೆಂಟ್ ಕಮಿಷನ್ ಜಾತಿಯ ಸಂಘರ್ಷ ಜಾರಕಿಹೊಳಿ ಮಾಡಾಳ್ ವಿರೂಪಾಕ್ಷಪ್ಪ ಸೇರಿದಂತೆ ಹಲವು ಪ್ರಸಂಗಗಳಲ್ಲಿ ಇಕ್ಕಟ್ಟಿಗೆ ಸಿಲುಕಿತು ರಾಜ್ಯದಲ್ಲಿ ಬಿಜೆಪಿಗೆ ಜೀವ ನೀಡಿದ ಯಡಿಯೂರಪ್ಪರವರನ್ನೇ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ಮತ್ತೊಮ್ಮೆ ಅರಾಜಕತೆಗೆ ಮುನ್ನುಡಿ ಇಟ್ಟಿತ್ತು ಮುನಿಸಿಕೊಂಡ ಯಡಿಯೂರಪ್ಪರ ಸಮಾಧಾನ ಮಾಡೋದೇ ಅತಿ ದೊಡ್ಡ ಸಾಹಸವಾಯಿತು ಈ ಮಧ್ಯೆ ಸುಳಿದಾಡುತ್ತಿರುವ ಬಿಜೆಪಿ ಹಲವು ನಾಯಕರ ಪಕ್ಷಾಂತರದ ಸುದ್ದಿ ಬಿಜೆಪಿಯನ್ನು ಯಾವ ಮಟ್ಟಿಗೆ ಸುಡುತ್ತಿದೆ ಎಂದರೆ ಸೂರ್ಯನೇ ತಲೆ ಮೇಲೆ ಕುಳಿತಂತಾಗಿದೆ ಅಷ್ಟಕ್ಕೂ ಸದ್ಯ ಸುಡುವಂಥ ಸುದ್ದಿಯಾಗಿದ್ದು ಸಚಿವ ಸೋಮಣ್ಣ ನಡೆ ಬಿಜೆಪಿ ಪ್ರಭಾವಿ ಸಚಿವ ಸೋಮಣ್ಣ ಕಾಂಗ್ರೆಸ್ ಸೇರುತ್ತಾರೆ ಅನ್ನುವ ಸುದ್ದಿ ವಿಧಾನಸೌಧದ ಮೊಗಸಾಲೆಯಲ್ಲಿ ತಿರುಗಿ ನಂತರ ಬೀದಿಯಲ್ಲಿ ಗಿರಿಕಿ ಹೊಡೆದು ಮಾಧ್ಯಮಗಳ ಮೂಲಕ ಊರೆಲ್ಲ ಓಡಾಡಿ ಈಗ ಮಗ್ಗಲ ಮುಳ್ಳಾಗಿದೆ ಸೋಮಣ್ಣ ದಿಢೀರ್ ನಿರ್ಧಾರಕ್ಕೆ ಕಾರಣ ಏನಿದೆ ಅಷ್ಟಕ್ಕೂ ಸೋಮಣ್ಣ ಬಿಜೆಪಿಗೆ ಅನಿವಾರ್ಯವೇ ಅಥವಾ ಅಧಿಕಾರಕ್ಕೆ ಬರಬೇಕು ಅನ್ನುವ ಜಿದ್ದಿಗೆ ಬಿದ್ದ ಕಾಂಗ್ರೆಸ್ಸಿಗೆ ಅನಿವಾರ್ಯವೇ ಇವೆರಡೂ ಪಕ್ಷವನ್ನು ಗಮನಿಸೋ ಗೆ ಕಾಮಿಡಿ ಸರಕೆ ಯಾವುದೂ ಅಲ್ಲ ವೀಕ್ಷಕರೇ ಗಮನಿಸಿ ಕುಟುಂಬ ರಾಜಕಾರಣ ವಿರುದ್ಧ ನಾವು ಎನ್ನುವ ಸ್ಲೋಗನ್ ಹಾಕುವ ಮಂದಿಯ ಮನಸೊಳಗೆ ತಮ್ಮ ಮನೆ ಮಂದಿಯು ರಾಜಕೀಯವಾಗಿ ಬೆಳೆಯಬೇಕು ಎನ್ನುವ ಹಪಾಹಪಿ ಎಲ್ಲ ನಾಯಕರಲ್ಲಿ ಇದ್ದಿದ್ದೆ ಇದೀಗ ಸೋಮಣ್ಣ ನಡೆ ಕೂಡ ಇದರ ಒಂದು ಭಾಗ ಅಷ್ಟೇ ತಮ್ಮ ಮಗ ಅರುಣ್ ಸೋಮಣ್ಣ ಅವರನ್ನು ರಾಜಕೀಯವಾಗಿ ಬೆಳೆಸಬೇಕೆನ್ನುವ ತುಳಿತ ಇಂದೂ ನಿನ್ನೆಯದಲ್ಲ ಅದು ಗೋವಿಂದರಾಜನಗರದ ಗಲ್ಲಿ ಗಲ್ಲಿಯ ಪ್ರತಿ ಇಟ್ಟಿಗೆಗಳಲ್ಲೂ ಹಾಸುಹೊಕ್ಕ ಸಂಗತಿ ಗೋವಿಂದರಾಜ್ ನಗರ ವಿಜಯನಗರ ಆಸುಪಾಸಿನ ಕ್ಷೇತ್ರಗಳಲ್ಲೇ ತಂದೆ ಮಗ ಇರಬೇಕೆನ್ನುವ ನಿರ್ಧಾರ ಕುಟುಂಬದ ರಾಜಕಾರಣ ಈ ವಿರೋಧಕ್ಕೆ ಮುಳ್ಳಾಗುತ್ತದೆ ಎಂದರಿ ವರಿಷ್ಠರು ಸೋಮಣ್ಣನವರ ತಲೆಗೆ ತಣ್ಣಗೆ ಐಸಿಡಲು ಪ್ರಯತ್ನಿಸಿದಾಗ ಕಿಡಿಯಾಗಿ ಹೊರಬಂದದ್ದೇ ಪಕ್ಷಾಂತರ ಸುದ್ದಿ ಎಂಬ ಬೆಂಕಿ ಪ್ರಿಯ ವೀಕ್ಷಕರೇ ಯಾವುದೇ ಸಿನಿಮಾದ ಕತೆಗೂ ಸಮವೆನಿಸಿದ ತಮ್ಮದೇ ಅದ್ಭುತ ಕತೆ ಹಣಿಯುವ ಪಕ್ಷಕ್ಕೀಕ ಮರ್ಮಾಘಾತದ ಸಂದರ್ಭ ಬಂದಿದೆಯೇ ಸೋಮಣ್ಣ ಕಾಂಗ್ರೆಸ್ ಸೇರಿದರೆ ಯಾವ ಕ್ಷೇತ್ರ ತಂದೆ ಮಗನಿಗೆ ಸಿಗುತ್ತದೆ ಅಷ್ಟಕ್ಕೂ ಸೋಮಣ್ಣ ಎನ್ನುವ ಜಾಣ ರಾಜಕಾರಣಿ ತಮ್ಮ ಮೇಲೆ ಬಂದಿದ್ದ ಅದೆಷ್ಟೋ ಆರೋಪ ತಮ್ಮ ನೆಡೆಗಳಿಂದ ಮಾಡಿಕೊಂಡ ಎಡವಟ್ಟುಗಳನ್ನು ಜನ ಮರೆತೇ ಬಿಟ್ಟಿದ್ದಾರೆ ಎಂದುಕೊಂಡಿದ್ದಾರೆಯೇ ಕಾಂಗ್ರೆಸ್ ಸೇರಿದ ಕ್ಷಣದಿಂದ ಬಿ ಜೆ ಪಿ ಇವೆಲ್ಲವನ್ನು ಕ್ಷಣ ಕ್ಷಣಕ್ಕೆ ಹೊರತಂದು ಕೊಚ್ಚೆ ಮಾಡಲಿದೆಯೇ ಸದ್ಯಕ್ಕೆ ಇದು ಮಿಲಿಯನ್ ಡಾಲರ್ ಪ್ರಶ್ನೆ ಸದ್ಯ ಕಮಲಕ್ಕೆ ಸರಿನಲ್ಲಿದೆ ಜೊತೆಗೆ ಹಗರಣಗಳೆಂಬ ಹುಳುಗಳೂ ಕಮಲದ ಎಸುಳುಗಳಿಗೆ ಸೇರಿಕೊಂಡಿವೆ ಪ್ರಿಯ ವೀಕ್ಷಕರೇ ಈ ಕುರಿತು ಇನ್ನಷ್ಟು ಸುದ್ದಿಗಳನ್ನು ನಿಂಬೆದುರಿಗೆ ಇಡುತ್ತೇವೆ ವೀಕ್ಷಿಸಿ ನಮ್ಮ ಕಾವೇರಿ ಚಾನಲನ್ನು ಥ್ಯಾಂಕ್ ಯು ಬೈ ಬಾಯ್